गुलबर्गा पुलिस ने शिलवंत रघु गणेश और मल्लप्पा नामी चार चोर गिरफ्तार किए हैं, जिनके पास से 85 ग्राम गोल्ड और 25 ग्राम चांदी के जेवरात और 25,000 रुपया कैश रकम बरामद की गई है। गुलबर्गा पुलिस कमिश्नर आर चेतन ने बताया, पिछले कुछ दिनों से यूनिवर्सिटी और ग्रामीण पुलिस स्टेशन के अलावा दीगर पुलिस स्टेशन में काफी ज्यादा चोरियां हो रही थी। लगातार चोरियां होता देख गुलबर्गा पुलिस कमिश्नर और डीसीपी के गाइडेंस पर एसीपी गीता मैडम के अंडर यूनिवर्सिटी ग्रामीण और फरताबाद पुलिस इंस्पेक्टर के साथ स्पेशल क्राइम स्क्वाड टीम तैयार की गई थी, जिसमें एएसआई हुसैन बादशाह, अशोक राजू ताकले, मंजुनाथ विश्वनाथ बीरन्ना और दीगर स्टाफ मौजूद थे। चोरी हुए घरों में मौजूद फिंगरप्रिंट की मदद से चार आरोपी गिरफ्तार हुए हैं, जिनके पास चोरी किया गया 85 ग्राम गोल्ड, 25 ग्राम चांदी और 25,000 रुपया कैश रकम बरामद की गई है। शिलवंत रघु गणेश मल्लप्पा नामी चार चोर ताज सुल्तानपुर सावलगी विलेज के रहने वाले हैं। वीडियो में मौजूद ये तमाम जेवरात कुल 40 से ज्यादा घरों को लूटकर जमा किया गया था। पुलिस कमिश्नर आर चेतन ने तमाम पुलिस ऑफिसर्स और स्टाफ को बेहतर इन्वेस्टिगेशन और रिकवरी के लिए अप्रिशिएट किया है। दिस वीडियो प्रेजेंटेड बाय श्री बसवेश्वर मेडिकल एंड जनरल स्टोर, प्रोवाइडिंग द हाईएस्ट क्वालिटी एंड 100% जेन्युइन मेडिसिंस। 24/7 आवर्स मेडिकल इज ओपन एंड फ्री होम डिलीवरी आल्सो अवेलेबल। मेडिसिंस एट योर डोरस्टेप, अपोजिट बसवेश्वर हॉस्पिटल, सेधम रोड, कलबुर्गी। गुलबर्गा नगर ಹೊರವಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ 2 ತಿಂಗಳಲ್ಲಿ ಸಾಕಷ್ಟು ಮನೆಗಳ್ಳತನ ಪ್ರಕರಣಗಳು ದಾಖಲಾಗಿದ್ದು, ಈ ಪ್ರಕರಣಗಳಲ್ಲಿ ಕೆಲವೊಂದು ಕಡೆ ನಮಗೆ ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿತ್ತು, ಕೆಲವೊಂದು ಕಡೆ ಫಿಂಗರ್ ಪ್ರಿಂಟ್ ಸಿಕ್ಕಿರಲಿಲ್ಲ. ಮತ್ತು ಇದಲ್ದಲ್ಲೇ ಕಳೆದ ವರ್ಷ ಕೂಡ ಏನು ಹೊರಭಾಗದಲ್ಲಿ ನಗರದ ಹೊರಭಾಗದಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನು ಮತ್ತು ಎಸ್ಪೆಷಲಿ ಸಬರ್ಬನ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಮನೆಗಳತನ ಪ್ರಕರಣಗಳು ಜಾಸ್ತಿಯಾಗಿದ್ದು, ಈ ಪ್ರಕರಣಗಳಲ್ಲಿ ಇರ್ತಕ್ಕಂಥ ಕೆಲವು ನಮಗೆ ಫಿಂಗರ್ ಪ್ರಿಂಟ್ ದೊರೆತಕ್ಕಂಥ ಅಪರಾಧಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಎಸಿಪಿ ಸಬರ್ಬನ್ ಶ್ರೀಮತಿ ಗೀತಾ ಅವರು ಮತ್ತು ಅವರ ಸಬ್ ಡಿವಿಷನಲ್ಲಿರ್ತಕ್ಕಂಥ 3 ಜನ ಇನ್ಸ್ಪೆಕ್ಟರ್ಸ್ಗಳು ಮತ್ತು ಕ್ರೈಮ್ ಸ್ಟಾಫ್ಗಳನ್ನು ಒಂದು ತಂಡವನ್ನು ನಾವು ಮಾಡಿದ್ದು. ಈ ತಂಡ ದಿನಾಂಕ 21ರಂದು 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಶೀಲ್ವಂತ್ ಮತ್ತು ರಘು ಮತ್ತು ಗಣೇಶ್ ಅಂತೇಳಿ ಈ 3 ಜನ ಆರೋಪಿಗಳು ಮತ್ತು ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಆರೋಪಿ ಮಲ್ಯ ಅಲಿಯಾಸ್ ಮಲ್ಲಪ್ಪ ಅಂತ, ಅವನನ್ನು 30ನೇ ತಾರೀಕು ಅರೆಸ್ಟ್ ಮಾಡಿದರು. ಒಟ್ಟು ನಾಲ್ಕು ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸ್ಕೊಂಡಾಗ ಮತ್ತು ಈ 4 ಆರೋಪಿಗಳು ಏನು ನಗರದ ಹೊರಭಾಗದ ವಲಯಗಳಲ್ಲಿ 21, 22 ಮತ್ತು 23ನೇ ಸಾಲಿನಲ್ಲಿ ಸಾಕಷ್ಟು ಮನೆ ಕಳ್ಳತನ ಮಾಡಿರ್ತಕ್ಕಂಥದ್ದು ಒಪ್ಕೊಂಡಿದ್ದಾರೆ. ಈ ಎಲ್ಲ ಆರೋಪಿಗಳನ್ನ ನಾವು ಸಂಪೂರ್ಣವಾಗಿ ತನಿಖೆಗೆ ಮಾಡಿದಾಗ ಸುಮಾರು ಕಲಬುರಗಿ ನಗರದ ಸುತ್ತಮುತ್ತ ಮತ್ತು ಕಲಬುರಗಿ ಜಿಲ್ಲೆ ಆಳಂದ ಠಾಣೆಯಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಒಟ್ಟು 37 ಪ್ರಕರಣಗಳು ಈ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡೋದ್ರಿಂದ ಪತ್ತೆಯಾಗಿದೆ. ಈ 37 ಕೇಸ್ಗಳಿಂದ ಸುಮಾರು 772 ಗ್ರಾಮ್ ಗೋಲ್ಡನ್ನು ಈ ಆರೋಪಿಗಳಿಂದ ರಿಕವರಿ ಮಾಡಿಕೊಂಡಿದ್ದಾರೆ ಮತ್ತು 1475 ಗ್ರಾಮ್ ಬೆಳ್ಳಿ ಮತ್ತು 84,000 ರೂಪಾಯಿ ನಗದನ್ನು ಸೆಕ್ಯೂರ್ ಮಾಡಿಕೊಂಡಿದ್ದಾರೆ. ಒಟ್ಟು ಸುಮಾರು 52 ಲಕ್ಷದ ಅಷ್ಟು ಪ್ರಾಪರ್ಟಿಯನ್ನು ಈ 4 ಜನ ಆರೋಪಿಗಳಿಂದ ಎಸಿಪಿ ಸಬರ್ಬನ್ ಅವರ ನೇತೃತ್ವ ತಂಡ, ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟ್ರು ಮತ್ತು ಸಿಡಿಆರ್ ಅನಾಲಿಸಿಸ್ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿ ಮತ್ತು 3 ಜನ ಇನ್ಸ್ಪೆಕ್ಟರ್ಸ್ಗಳಾದಂಥ ಯೂನಿವರ್ಸಿಟಿ ಇನ್ಸ್ಪೆಕ್ಟ್ರು ಅರುಣ್ ಮತ್ತು ಸಬರ್ಬನ್ ಇನ್ಸ್ಪೆಕ್ಟ್ರು ರಮೇಶ್ ಮತ್ತು ಫರ್ತಾಬಾದ್ ಇನ್ಸ್ಪೆಕ್ಟ್ರು ರಾಘವೇಂದ್ರ ಮತ್ತು ಸಿಬ್ಬಂದಿಗಳು ನಮ್ಮ ಪೊಲೀಸ್ ಠಾಣೆಯ ವೈಜನಾಥ್ ರೆಡ್ಡಿ ಅಂತೇಳಿ PSI ಬೆಳ್ಳಮುದ್ರೆ ವಿಭಾಗ ಮತ್ತು ಹುಸೇನ್ ಬಾಷಾ ASI, ಅಶೋಕ್ ರಾಜು ತಕ್ಲೆ, ಮಂಜುನಾಥ್ ವಿಶ್ವನಾಥ್ ಬೀರಣ್ಣ. This video presented by Shri Basveshwar Medical and General Store, providing the highest quality and 100% genuine medicines. 24/7 hours medical is open and free home delivery also available. Medicines at your doorstep. Opposite Basveshwar Hospital, Sedham Road, Kalburgi.